ಸ್ನೇಹಿತರೆ, ನಾನು ಇನ್ನೇ ದಿವಸ ಯುಗಾದಿಯ ಬಗ್ಗೆ ಕೆಲವೊಂದು ಅರ್ಧ ತಿಳಿಸ್ಕೊಟ್ಟಿದ್ದೆ, ಇವತ್ತು ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಯಾರೋ ಕೇಳಿದ್ರಿ. ಇವತ್ತೇನೇ ಶುಕ್ರವಾರ ದಿವಸನ ತಳಿರು ತೋರಣ ಕಟ್ಟಬಹುದಾ ಅಂಥೇಳಿ. ದಯವಿಟ್ಟು, ಇವತ್ತು ಸೂರ್ಯೋದಯಕ್ಕೆ ಅಮಾವಾಸ್ಯೆ ಇತ್ತು, ಹಿಂಗಾಗಿ ಇದು ಪೂರ್ಣ ದಿವಸ ನಾವು ಅಮಾವಾಸ್ಯೆ ಅಂತಲೇ ಆಚರಣೆಯನ್ನು ಮಾಡ್ತೀವಿ. ಅದಕ್ಕಾಗಿ ಇವತ್ತು ಯಾರು ತಳಿರು ತೋರಣ ಮನೆಗೆ ಕಟ್ಟಬೇಡ್ರಿ. ನಾಳೆ ಪ್ರತಿಪದೇಪಾದ್ಯ ಹೊಸ ದಿನ, ಸೂರ್ಯೋದಯ ಸಮಯದಲ್ಲಿ ನೀವು ತಳಿರು ಮನೆಯೆಲ್ಲ ಸಾರಿಸಿ ರಂಗೋಲಿಯನ್ನು ಹಾಕಿ ರೆಡಿ ಇಟ್ಕೊಂಡಿರ್ರಿ. ನಂತರ ತಳಿರು ತೋರಣ ನಾಳೆ ಬೆಳಗ್ಗೆನೇ ಹಾಕಬೇಕು. ಅಂದರೆ ಅಮಾವಾಸ್ಯೆ ದಿವಸ ನಾವು ತಳಿರು ತೋರಣ ಹಾಕಬಾರ್ದು, ಯಾಕಂದರೆ ಕಾಡ್ತದೆ ಅಂತ ಹೇಳ್ತೀವಿ ಅಷ್ಟೇ. ಕೆಲವ್ರ ಮನೆಯಲ್ಲಿ ಪದ್ಧತಿ ಅಮಾವಾಸ್ಯೆ ದಿವಸ ಕಲಶವನ್ನು ಇಟ್ಟು ಪೂಜೆ ಮಾಡೋ ಪದ್ಧತಿ ಇರ್ತದೆ. ಇನ್ನು ಕೆಲವ್ರ ಮನೆಯಲ್ಲಿ ಯುಗಾದಿ ದಿವಸವೇ ಲಕ್ಷ್ಮಿಯನ್ನು ಕೂಡಿಸಿ ಪೂಜೆಯನ್ನು ಮಾಡೋ ಪದ್ಧತಿ ಇರ್ತದೆ. ಅದು ನಿಮ್ಮನೆ ಯಥಾ ಪ್ರಕಾರ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರ್ತದೋ ಅದನ್ನೇ ಮಾಡಿ. ಈಗ ನಮ್ಮ ಒಂದು ಕೆಲವು ಅಂದರೆ ಪದ್ಧತಿ ಪ್ರಕಾರ ಹೇಳಬೇಕು ಅಂದರೆ, ಯುಗಾದಿ ದಿವಸ ಕಲಶವನ್ನಿಟ್ಟು ಲಕ್ಷ್ಮಿಯನ್ನು ಆವಾಹನ ಮಾಡಿಕೊಳ್ಬೇಕು. ನಾ ನಿನ್ನೆ ದೇವತಾ ಪೂಜೆ ಎಲ್ಲ ಹೇಳಿದೆ, ಅದರ ಜೊತೆಗೆ ಒಂದು ಕಲಶವನ್ನಿಟ್ಟು ಕಲಶದಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ದೇವರನ್ನು ಸ್ಮರಣೆ ಮಾಡ್ತಾ ಆಹ್ವಾನ ಮಾಡಿಕೊಳ್ಬೇಕು. ಆಹ್ವಾನ ಮಾಡಬೇಕು, ಆಕೆಗೆ ಒಂದು ಹೊಸ ವಸ್ತ್ರವನ್ನು ಉಡುಗೊರೆಯಾಗಿ ಅಥವಾ ನಾವು ಹೊಸ ಸೀರೆ ತೊಗೊಳ್ತೇವೆ, ಹೊಸ ಸೀರೆಯನ್ನು ತೋರು ಒಂದು ಹೊಸ ಸೀರೆಯನ್ನು ಆಕೆಗೆ ನೋಡಿ ತುಂಬ್ತೇವೆ. ನೀವು ಕೂಡ ಅದು ಮಾಡ್ಬೋದು, ನಿಮ್ಮ ಅನುಕೂಲ ನೋಡಿಕೊಳ್ಳ್ರಿ, ಮಾಡಿದರೆ ಬಹಳ ಒಳ್ಳೆಯದು ಅಂತ ಹೇಳಿ. ಯುಗಾದಿಯನ್ನು ನಾವು ಮಹಾಪರ್ವಕಾಲ ಅಂಥೇಳಿ ರಾಜಯೋಗ ಇರ್ತದೆ, ಅದಕ್ಕಾಗಿ ನಾವು ಐಂದ್ರ ಯೋಗ ಇರೋದರಿಂದ ಲಕ್ಷ್ಮಿಗೆ ಸೀರೆ ವಸ್ತ್ರ ಉಡುಗೊರೆಯನ್ನು ತುಂಬಿದಾಗ ಮನೆಗೆ ಧನಧಾನ್ಯ ಐಶ್ವರ್ಯ ಪ್ರಾಪ್ತಿ ಆಗ್ತದೆ ಅಂಥೇಳಿ. ಇನ್ನು ದೇವರಿಗೆ ಮೊದಲ ನೈವೇದ್ಯ ಏನಿರ್ತದೆ ಅಂದ್ರೆ, ಎಳೆಯ ಬೇವಿನ ಎಲೆಗಳು ಮತ್ತು ಹೂವನ್ನು ತರಬೇಕು. ಆ ತಂದು ಅದನ್ನು ಸ್ವಲ್ಪ ಕುಟ್ಟಬೇಕು, ಆ ಕುಟ್ಟಿ ಚೂರ್ಣ ಮಾಡಿ ಅರೆದು ಅದಕ್ಕೆ ಸ್ವಲ್ಪ ಮೆಣಸು ಹಾಕಬೇಕು. ಮೆಣಸಿನ ಅಂದರೆ ಮೆಣಸು ಕಾಳು ಅಂತ ಹೇಳ್ತೇವಲ್ಲ, ಮೆಣಸು ಹಾಕಬೇಕು, ಹಿಂಗೆ ಹಾಕಬೇಕು, ಸೈಂದ ಲವಣ ಹಾಕಬೇಕು, ಅಜ್ವಾನ ಅಜ್ವಾನ ಅಂದರೆ ಓಂ ಕಾಳು ಅಂತ ಹೇಳ್ತೇವಲ್ಲ, ಅದನ್ನು ಹುಣಸೆ ಹಣ್ಣು ಬೆಲ್ಲ ಇವನ್ನೆಲ್ಲವನ್ನು ಸೇರಿಸಿ ಒಂದು ಚೂರ್ಣವನ್ನು ಮಾಡಬೇಕು. ಏನೇನು ಹೇಳಿ ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ. ಅತ್ಯಂತ ಕೋಮಲವಾದ ಬೇವಿನ ಎಲೆ ಮತ್ತು ಹೂವು ಮತ್ತು ಅದನ್ನು ಸ್ವಲ್ಪ ಕುಟ್ಟಿ ಚೂರ್ಣ ಮಾಡಬೇಕು. ಅದಕ್ಕೆ ಮೆಣಸು, ಇಂಗು, ಸೈಂದ ಲವಣ, ಅಜ್ವಾನ ಅಂದರೆ ಓಂ ಕಾಳು ಮತ್ತು ಹುಣಸೆ ಹಣ್ಣು ಬೆಲ್ಲ ಇವನ್ನೆಲ್ಲ ಸೇರಿಸಿ ಚೂರ್ಣ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ಒಂದು ಬೆಳ್ಳಿ ಅಥವಾ ಹಿತ್ತಾಳೆ ಬಟ್ಟಲಲ್ಲಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಬೇಕು. ದೇವ್ರ ಪೂಜೆ ಆದ ತಕ್ಷಣ ಮೊದಲು ದೇವರಿಗೆ ಅದನ್ನೇ ನೈವೇದ್ಯ ಮಾಡಬೇಕು. ನಂತರ ನಾನಾ ಥರದ ಅಡುಗೆ, ಚಟ್ನಿ, ಕೋಸಂಬರಿ, ಹೋಳಿಗೆ, ಎಲ್ಲ ಥರದ ಅಡುಗೆಗಳನ್ನ, ಎಷ್ಟು ಭಕ್ಷ ಭೋಜ್ಯಗಳನ್ನ ಅಡುಗೆಯನ್ನು ಮಾಡ್ತೀರೋ ಅಷ್ಟು ಒಳ್ಳೆಯದಾಗ್ತದೆ. ನಂತರ ಅವೆಲ್ಲ ಅಡುಗೆಯನ್ನು ನೈವೇದ್ಯ ಮಾಡಬೇಕು, ತಾಂಬೂಲ ದಕ್ಷಿಣೆ ಇಟ್ಟು ನೈವೇದ್ಯ ಮಾಡಬೇಕು. ನಂತರ ದೇವರಿಗೆ ಆರತಿಯನ್ನು ಮಾಡಿ ಪೂಜಾ ಸಮರ್ಪಣವನ್ನು ಮಾಡಬೇಕು. ನಂತರ ಆ ನಿಂಬ ಪತ್ರ ಅಂತ ಏನು ಹೇಳ್ತೇವಲ್ಲ, ಬೇವಿನ ಎಲೆ ಅದೆಲ್ಲ ಕುಟ್ಟಿ ಚೂರ್ಣವನ್ನು ಮಾಡಿಕೊಂಡಿರ್ತಿರಲ್ಲ, ಎಲ್ಲವನ್ನು ಸೇರಿಸಿದ್ದನ್ನು ಒಂದು ಚೂರ್ಣ ಮತ್ತು ಒಂದು ಸಲ ಎಲ್ಲ ಸರಿಯಾಗಿ ಕುಟ್ಟಿ ಚೂರ್ಣವನ್ನು ಮಾಡಿರ್ತಿರಲ್ಲ, ನೈವೇದ್ಯಕ್ಕೆ ಅದನ್ನು ಸೇವನೆ ಮಾಡಬೇಕು. ಆ ಸೇವನೆ ಮಾಡಬೇಕಾದ್ರೆ ಒಂದು ಮಂತ್ರ ಅದ, ಅದನ್ನು ಹೇಳ್ಕೊಡ್ತೀನಿ. ಆ ಶ್ಲೋಕವನ್ನು ಹೇಳೋಕ್ಕಿಂತ ಮುಂಚೆ ಆ ಒಂದು ನಿಂಬ ಪತ್ರವನ್ನು ಯಾಕೆ ಸೇವನೆ ಮಾಡ್ತಾರಂದ್ರೆ, ಆ ಒಂದು ನಿಂಬ ಪತ್ರ ಸೇವನೆಯಿಂದ ಸೌಖ್ಯವನ್ನು, ರೋಗ ಶಾಂತಿಯನ್ನು, ವಿದ್ಯಾ ಆಯುಷ್ಯ ಐಶ್ವರ್ಯವನ್ನು ಪಡೀತಾನಂತ ಇದು ಶಾಸ್ತ್ರ ಹೇಳ್ತದೆ. ಈಗ ಶ್ಲೋಕವನ್ನು ಹೇಳ್ತೀನಿ. ಶತಾಯುರ್ ವಜ್ರದೇಹತ್ವ ಸರ್ವ ಸಂಪತ್ಪ್ರದಂ ತಥಾ ಸರ್ವ ಅರಿಷ್ಟಂ ಹರಂ ಕುರುವೆ ನಿಂಬ ಪತ್ರಾಶನಂ ಶುಭಂ ಅಂತೇಳಿ ಈ ಮಂತ್ರವನ್ನು ಹೇಳಿ ನೀವು ಎಲ್ಲರೂ ಚೂರ್ಣವನ್ನು ಸ್ವೀಕಾರ ಮಾಡಬೇಕು. ನಂತರ ಮನೆಯಲ್ಲಿರುವಂಥ ಎಲ್ಲ ಗುರು ಹಿರಿಯರಿಗೂ ನಮಸ್ಕಾರ ಮಾಡಿ ಎಲ್ಲರೂ ಸಂತೋಷದಿಂದ ಊಟವನ್ನು ಮಾಡಬೇಕು ಅಂಥೇಳಿ. ನಂತರ ಸಾಯಂಕಾಲ ಪಂಚಾಂಗ ಶ್ರವಣ ಇರ್ತದೆ. ಶಾಸ್ತ್ರದೊಳಗೆ ಪಂಚಾಂಗ ಶ್ರವಣಕ್ಕೆ ಎಷ್ಟೊಂದು ಮಹತ್ವದ ಅಂದ್ರೆ, ತಿಥೇಷ್ಟ ಶ್ರೇಯಮಾಪ್ನೋತಿ ವಾರದಾಯುಷ್ಯ ವರ್ಧನಂ ನಕ್ಷತ್ರ ಧರತೆ ಪಾಪಂ ಯೋಗಾದ್ರೋಹ ನಿವಾರಣಂ ಕಾರಣ ಚಿಂತಿತಂ ಕಾರ್ಯಂ ಪಂಚಾಂಗಂ ಫಲ ಉತ್ತಮಂ ಏತೇಷಾಂ ಶ್ರವಣ ನಿತ್ಯಂ ಗಂಗಾ ಸ್ನಾನಂ ಫಲಂ ಲಭೇತ ಅಂಥೇಳಿ. ಈ ಒಂದು ಶುಭ ದಿನದಲ್ಲಿ ಗಂಗಾ ಸ್ನಾನ ಮಾಡಿದಷ್ಟು ಒಳ್ಳೆಯ ಯೋಗ ಪ್ರಾಪ್ತಿ ಆಗ್ತದಂತ. ಪಂಚಾಂಗ ಶ್ರವಣ ಮಾಡುವಾಗ ನಾವೇನಾದರೂ ನಮ್ಮ ಕಾರ್ಯಗಳು ಆಗಲಿ ಅಂತಂದ್ರೆ ಅವು ಬೇಗ ಯಶಸ್ಸನ್ನು ಕೊಡ್ತವಂತ. ನಕ್ಷತ್ರ ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ, ನಮ್ಮ ಇಂಥ ಕೆಟ್ಟ ರೋಗಗಳು ಕೂಡ ನಮಗೆ ನಿವಾರಣ ಆಗ್ತದಂತ. ನಕ್ಷತ್ರ ಧರತೆ ಪಾಪಂ, ನಮ್ಮಂಥ ಎಷ್ಟೋ ಪಾಪಗಳು ನಮ್ಮಿಂದ ಕಳೆದು ಹೋಗ್ತಾವ. ಪಂಚಾಂಗ ಶ್ರವಣಕ್ಕೆ ಬಹಳನೇ ಮಹತ್ವದ. ಈ ಪಂಚಾಂಗ ಶ್ರವಣವನ್ನು ಎಲ್ಲರ ಮನೆಯಲ್ಲೂ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅವರವ್ರ ಮನೆಯೊಳಗೂ ಮಾಡಲಿಕ್ಕೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಈ ಒಂದು
ಪಂಚಾಂಗ ಶ್ರವಣ ಮಾಡ್ತಿರ್ತಾರೋ, ಯಾವ ದೇವಸ್ಥಾನದಲ್ಲಿ ಮಾಡ್ತಿರ್ತಾರೋ ಅಲ್ಲಿ ಹೋಗಿ ಅವರಿಗೆ ನಮಸ್ಕಾರ ಮಾಡಿದ್ರು ಸಾಕು, ತಾಂಬೂಲ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡ್ರಿ, ಎಷ್ಟೋ ಪುಣ್ಯ ಬರ್ತದೆ ಅಂತ ಹೇಳಿ. ನಾನು ನಿಮಗೆ ನಿನ್ನೆ ಹೇಳಿದ್ದೆ ಒಂದು ವಿಶೇಷವಾದ ದಾನವನ್ನು ಹೇಳ್ತೀನಿ, ದಾನವನ್ನು ಕೊಡಬೇಕು ನೀವು ಅಂತ ಹೇಳಿ. ಸೂರ್ಯ ಮೇಷ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ, ಇದು ಶನಿವಾರ ದಿವಸ ಅದ. ಅದಕ್ಕೆ ಮನೆಯಲ್ಲಿ ಎಲ್ಲರಿಗೂ ಯಶಸ್ಸು ಸಿಗಬೇಕು ಅಂತ ಅನ್ನೋದಾದರೆ ಒಂದು ತಾಮ್ರದ ಒಂದು ತಂಬಿಗೆಯನ್ನು ತಗೊಂಡು ಅದರ ತುಂಬ ಜಲವನ್ನು ತುಂಬಬೇಕು, ಸುವಾಸನೆಯುಕ್ತ ಮಲ್ಲಿಗೆಯನ್ನು ಹಾಕಬೇಕು, ಲಾವಂಚವನ್ನು ಹಾಕಿ ಅದನ್ನು ಮೇಲೆ ಒಂದು ತಾಂಬೂಲ ದಕ್ಷಿಣೆಯನ್ನಿಟ್ಟು ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಡಬೇಕು. ಅದನ್ನು ದಾನವನ್ನು ಕೊಟ್ಟರೆ ನೀವು ವರ್ಷ ಪೂರ್ತಿ ನೆಮ್ಮದಿ ಮನಸ್ಸು ಶಾಂತ ರೀತಿಯಿಂದ ಇರ್ತದೆ, ನಿಮಗೆ ಮನೆಯಲ್ಲಿ ಆಗುವಂಥ ಎಷ್ಟೋ ಕಲಹಗಳು ನಿಲ್ತದೆ. ಇನ್ನೂ ಒಂದು ದಾನವನ್ನು ಹೇಳ್ತೀನಿ, ತಾಮ್ರದ ತಟ್ಟೆಯಲ್ಲಿ ಗೋಧಿಯನ್ನು ಹಾಕಿ ಸೀತಾಫಲ ಹಣ್ಣು ಅಂತ ಸಿಗ್ತದೆ, ಆ ಸೀತಾಫಲವನ್ನು ಹಣ್ಣನ್ನಿಟ್ಟು ತಾಂಬೂಲ ದಕ್ಷಿಣೆಯೊಂದಿಗೆ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು. ಯಾರು ದೇವರ ತಲೆ ಮೇಲೆ ನೀರನ್ನು ಹಾಕ್ತಿರ್ತಾರೋ, ಅಭಿಷೇಕವನ್ನು ಮಾಡ್ತಾರೋ, ಪೂಜೆಯನ್ನು ಮಾಡುವಂಥವರಿಗೆ ನೀವು ದಾನವನ್ನು ಕೊಡಬೇಕು. ಯಾರ್ಯಾರಿಗೂ ದಾನ ಕೊಟ್ಟರೆ ಅಲ್ಲ, ಯಾರು ದೇವರಿಗೆ ಪ್ರತಿನಿತ್ಯವಾಗಿ ದೇವರ ತಲೆ ಮೇಲೆ ಅಭಿಷೇಕವನ್ನು ಮಾಡ್ತಿರ್ತಾರೋ ಅವರಿಗೆ ನೀವು ಕಲಶ ದಾನವನ್ನು ಕೊಡಬೇಕು. ಈ ಒಂದು ಗೋಧಿ ಹಾಕಿರುವಂಥ ತಟ್ಟೆಯನ್ನು ಎರಡು ಸೀತಾಫಲಗಳನ್ನಿಟ್ಟು ದಾನವಾಗಿ ಕೊಡಬೇಕು. ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟೋ ಒಂದು ಕೆಲಸ ಆಗದೇ ಇರುವಂಥ ಎಷ್ಟೋ ಕೆಲಸಗಳು ಯಶಸ್ಸನ್ನು ತಂದುಕೊಡ್ತದೆ ನಿಮಗೆ. ಈ ಒಂದು ಚೈತ್ರಕ್ಕೆ ಸಾಕ್ಷಾತ್ ವಿಷ್ಣು ದೇವರೇ ನಿಯಾಮಕ ದೇವರು ಅಂತ ಹೇಳ್ತೇವೆ. ಅದಕ್ಕಾಗಿ ಈ ಚೈತ್ರದಲ್ಲಿ ಮಾಡುವಂಥ ದಾನಗಳು ಶ್ರೇಷ್ಠ ದಾನಗಳು ಅಂತ ಅನಿಸ್ಕೊಳ್ತದೆ. ಚೈತ್ರದಲ್ಲಿ ಏನೇನು ದಾನವನ್ನು ಮಾಡಬೇಕು ಅಂತಂದರೆ, ಮೊಸರು ದಾನ ಮಾಡಬೇಕು, ತೆಂಗಿನಕಾಯಿ ದಾನ ಮಾಡಬೇಕು, ಮಾವಿನ ಹಣ್ಣಿನ ದಾನ ಮಾಡಬಹುದು, ಹಣ್ಣು ತರಕಾರಿ ಗಡ್ಡೆ ಗೆಣಸು ಚಂದನ ತಂಪು ನೀರು ಪಚ್ಚ ಕರ್ಪೂರ ಕಸ್ತೂರಿ ದೀಪದಾನ ಆಕಳ ಹಾಲು ತುಪ್ಪ ಎಲ್ಲವನ್ನು ದಾನ ಮಾಡಲಿಕ್ಕೆ ಬರ್ತದೆ. ಮಜ್ಜಿಗೆ ದಾನ ಕುಂಕುಮ ದಾನ ಲವಂಗ ದಾಳಿಂಬೆ ಸುಗಂಧ ದ್ರವ್ಯಗಳನ್ನು ಕೊಡ್ಬೋದು, ನಿಂಬೆ ಹಣ್ಣನ್ನು ಕೊಡ್ಬೋದು, ಹಲಸಿನ ಹಣ್ಣು ದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ, ನೆಲ್ಲಿಕಾಯಿ ದಾನ ಚಪ್ಪಲಿ ದಾನ, ಚಪ್ಪಲಿಯನ್ನು ಕೊಟ್ಟರೆ ಈ ಬೇಸಿಗಾಲದಲ್ಲಿ ನಡೆಯುವಂಥ ಬ್ರಾಹ್ಮಣನಿಗೆ ಚಪ್ಪಲಿಯನ್ನು ಕೊಟ್ಟರೆ ಎಷ್ಟೋ ಶ್ರೇಷ್ಠ ದಾನ ಅಂಥದು. ಇನ್ನೂ ಒಂದು ಶ್ರೇಷ್ಠ ದಾನ ಅಂದರೆ ಛತ್ರಿ ದಾನ, ಛತ್ರಿಯನ್ನು ಕೊಟ್ಟರೆ ನಿಮ್ಮ ಎಷ್ಟೋ ಒಂದು ಪಾಪಗಳು ಕಡಿಮೆ ಆಗ್ತದಂತ. ದೀಪದಾನ ಕೊಟ್ಟರೆ, ದೀಪ ಅಂದರೆ ಒಂಟ ದೀಪ ಅಲ್ಲ, ಜೋಡು ದೀಪ, ನೀಲಾಂಜನ ಜೋಡು ದೀಪ ಕೊಡಬೇಕು. ನೀವು ಬೆಳ್ಳಿ ಕೊಡ್ಬೋದು, ಹಿತ್ತಾಳೆ ಕೊಡ್ಬೋದು, ಈ ತಾಮ್ರದ ಕೊಡ್ಬೋದು, ಜೋಡು ದಾನನೇ ಕೊಡಬೇಕು. ಕೊಟ್ಟರೆ ನಿಮ್ಮ ಮನೆ ಬೆಳಕಾಗ್ತದೆ ಅಂಥೇಳಿ. ವಸ್ತ್ರದಾನ ಕೊಟ್ಟರೆ ದಾರಿದ್ರ್ಯ ಬರೋದಿಲ್ಲ, ವಸ್ತ್ರ ದಾರಿದ್ರ್ಯ ಬರೋದಿಲ್ಲ, ಮುಂದಿನ ಜನದಲ್ಲಿ ಹತ್ತಿಯ ದಾನ ಕೊಡ್ತಾರೆ. ಈ ಥರ ನಾನಾ ದಾನವನ್ನು ಈ ಚೈತ್ರ ಮಾಸದಲ್ಲಿ ಮಾಡ್ತಾರೆ. ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಏನೇ ಕೊಟ್ಟರು ತಾಂಬೂಲ ದಕ್ಷಿಣೆ ಇಟ್ಟು ಕೊಡಬೇಕು, ಮಡಿ ಮೈಲ್ಗೆ ಪೂಜೆ ಪುನಸ್ಕಾರ ಮಾಡುವಂಥರಿಗೆ ಕೊಡಬೇಕು, ಅಂದ್ರೆ ಮಾತ್ರ ಫಲ ಬರ್ತದೆ. ಈ ನಿಮ್ಮ ಕಡೆಯಿಂದ ಏನೋ ಒಂದು ದಾನವನ್ನು ತೊಗೊಂಡ್ರು ಅದು ಭಾಳ ಅತಿಯಾಗಿ ಹಣವಂತರಿಗೆ ನೀವು ದಾನವನ್ನು ಕೊಡೋದು, ಎಲ್ಲಿ ಕಡು ಬಡವರು ಇರ್ತಾರೋ ಅಂಥವ್ರಿಗೆ ಹೋಗಿ ನೋಡಿ ದಾನವನ್ನು ಕೊಡ್ರಿ. ಅಂದರೆ ನೇಮದಿಂದ ನಿತ್ಯದಿಂದ ಇರುವರು, ಪೂಜೆ ಪುನಸ್ಕಾರ ಮಾಡುವರು, ಕಡು ಬಡವರು ಇಂಥವ್ರಿಗೆ ದಾನವನ್ನು ಕೊಟ್ಟಾಗ ಮಾತ್ರ ನಿಮ್ಗೆ ದಾನದ ಫಲ ಸಿಗ್ತದೆ. ಇಲ್ಲ ಅಂದ್ರೆ ಹಣವಂತರಿಗೆ ನೀವೇನಾದರೂ ಒಂದು ದಾನ ಒಂದು ತಟ್ಟೆಯನ್ನು ಕೊಟ್ಟರೆ ಅದ್ರ ಏನು ಉಪಯೋಗ ಇಲ್ಲದೆ ಎಲ್ಲೋ ಒಂದು ಕಡೆ ಇಟ್ಬಿಡ್ತಾರೆ ಅದ್ರ ಅಂತ. ಅದಕ್ಕೆ ನಿಮ್ಮ ಏನೇ ಕೊಡುವ ದಾನವು ಅದು ನಿನಗೆ ಅವರಿಗೆ ಉಪಯೋಗ ಆಗಿರಬೇಕು. ಪಾಪ ನೀವು ಕೊಡಿರುವಂಥ ಒಂದು 100 ರೂಪಾಯಿ ದಕ್ಷಿಣೆ ಅವ್ರು ಎಷ್ಟೋ ಬಡತನದಲ್ಲಿರುವವರಿಗೆ ಕೊಟ್ಟರೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಕಡು ಬಡವರಿರುವಂಥ ಬ್ರಾಹ್ಮಣ ಅಂದರೆ ಪೂಜೆ ಪುನಸ್ಕಾರ ಮಾಡುವಂಥವರಿಗೆ ನೇಮ ನಿತ್ಯ ಮಾಡುವಂಥವ್ರಿಗೆ ನೀವು ಕೊಟ್ಟರೆ ಎಷ್ಟೋ ಒಂದು ಒಳ್ಳೆಯ ಫಲಗಳು ಸಿಗ್ತದೆ ಅಂತ ಹೇಳಿ. ಏನೇ ದಾನ ಮಾಡಿಕೊಡ್ಬೇಕು ಸಹ ಕೊಡಬೇಕಾದರೂ ಸಹ ಸಂಕಲ್ಪವನ್ನು ದೇವ್ರ ಮುಂದಿಟ್ಟು ಅದನ್ನು ಸಂಕಲ್ಪ ಮಾಡಿನೇ ನಾನು ಇಂಥ ದಾನವನ್ನು ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಮನಸ್ಸಲ್ಲಿ ಹೇಳಿಕೊಂಡು ಊರ ಮಂದಿ ಮುಂದೆಲ್ಲ ಹೇಳಬಾರ್ದು ನಾನು ಇಂಥ ದಾನ ಕೊಟ್ಟೆ ಇಂಥ ದಾನ ಕೊಡ್ತಾ ಇದ್ದೀನಿ, ಯಾರ ಮುಂದೂ ದಾನ ಕೊಟ್ಟಿದ್ದು ಹೇಳಬಾರ್ದು. ಅಂದ್ರೆ ಮಾತ್ರ ಫಲ ಸಿಗ್ತದೆ. ನಾ ಅಷ್ಟು ದಾನ ಕೊಟ್ಟೆ ಇಷ್ಟು ದಾನ ಕೊಟ್ಟೆ ಅಂತ ಎಲ್ಲರ ಮುಂದೆ ಹೇಳ್ಕೋತ ನಾವು ಅಡ್ಡಾಡಿದ್ವಿ ಅಂದರೆ ನಾವು ಕೊಟ್ಟ ದಾನದ ಫಲ ಶೂನ್ಯ. ಇನ್ನು ಸಂಜೆ ಶುಕ್ಲ ಪ್ರತಿಪದಾ ದಿನ ಚಂದ್ರದರ್ಶನ ಮಾಡಬೇಕು. ಆ ದಿನ ಸಂಜೆ ಚಂದ್ರದರ್ಶನದಿಂದ ಆಯುಷ್ಯ ವೃದ್ಧಿ ಆಗ್ತದಂತ, ಮಾನಸಿಕ ತೊಂದರೆ ದೂರ ಆಗ್ತದಂತ. ಅದಕ್ಕೆ ಚಂದ್ರದರ್ಶನ ಪ್ರತಿಯೊಬ್ಬರೂ ಯುಗಾದಿ ರಾತ್ರಿ ಚಂದ್ರದರ್ಶನವನ್ನು ಮಾಡಿಯೇ ಮಲ್ಕೊಳ್ಳ್ರಿ. ಯುಗಾದಿ ಪೋಸ್ಟ್ ಎಲ್ಲ ಮುಗಿಸಿದ್ದೇನೆ, ಮತ್ತೆ ಏನರ ಕೇಳೋದಿದ್ರೆ ಕೇಳ್ರಿ. ನಮಸ್ಕಾರ.